ಕೆಲವ್ರಿಗೆ ಹಂಗೆ ಅವಾಗವಾಗ ಈ ಥರ ಏನಾದ್ರು ಒಂದು ಮಾಡ್ಕೊಳ್ಳದೇ ಇದ್ದರೆ ತಿಂದನ್ನ ಅರಗಲ್ಲ, ಏನು ಮಾಡೋಣ. ಹ್ಞೂ ರೀ, ಸೀಸನ್ 9 ಬಿಗ್ ಬಾಸ್ ಸ್ಪರ್ಧಿ ಆಗಿದ್ದಂತಹ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಆರ್ಯವರ್ಧನ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮಾತನಾಡ್ಸೋಣ, ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಓಹೋ, ಬಾರೋ, ಅಪರೂಪದ ಬುಳ್ಳಂದಿ. ಫಸ್ಟ್ ನಾನು ಕೇಳಿದ್ರು ಪರ್ ಡೇ 3 ಲಕ್ಷ ಕೊಡಿ ಅಂದೆ. ತಾಬ್ರಿ ಬಿದ್ದವ್ರು, ಯಾರಿಗೂ ಕೊಡಕ್ಕಲ್ಲ, ವಾರದ ಲೆಕ್ಕ ಅವರೆಲ್ಲ ರಾಜಿಕ್ಕಿಲ್ಲ. ಸಂತೆ ದಿನ ಊರೇ ಚಿಂತೆ ಮಾಡಂಗ್ ಮಾಡಕ್ ಬಿಡ್ರಲ್ರಿ. ಎಲ್ಲ ಮಾಸ್ ಆಡಿಯನ್ಸ್ ಮಾಡಿದ್ರು. ಇನ್ ಮುಂದೆ ಏನು ಇಲ್ಲ, 100% ಸುದೀಪ್ ಬರೋದೇ ಶನಿವಾರ ಬಂದ ಡೌಟ್ ಆಗಿದೆ. ಯಾಕಂದ್ರೆ ಬರೋದಕ್ಕೆ ಇನ್ನು ವಿಐಪಿಗಳು ಜಾಸ್ತಿ ಜನ ಬಂದು ಹೋಗ್ತಾ ಇದ್ರು. ನಿನ್ ಮೈಂಡ್ ಅಲ್ಲ ಲೆಕ್ಕ ಹಾಕ್ಬಿಟ. ನನ್ಗೆ ಲಾಸ್ಟ್ ಬಂತು, ನನ್ನ ಅಮೌಂಟ್ ಅಲ್ಲ. ನಾವು ನಮ್ಮ ಲೆವೆಲ್, ನಾವು ಸುದೀಪ್ ಲೆವೆಲ್ ದುಡಿತೀವಿ. ಅಪ್ಪನ ಹೆಸರಲ್ಲೋ, ಅವ್ರ ಅಮ್ಮನ ಹೆಸರಲ್ಲೋ ಜೀವನ ಮಾಡ್ಕೊಂಡು ಅನ್ನ ತಿಂತಿರೋ ಗಿರಾಕಿ. ಒಂದು ದಿನ ಅವ್ನು ಪಿಕಾಸಿ ಹಿಡ್ಕೊಂಡು ಒಂದು ಗಿಡ ಹಾಕಿಲ್ಲ ಅವನು ನನ್ನ ಪ್ರಕಾರದಲ್ಲಿ. ಅವನು ಅವ್ನು ಅವ್ನು ಭಾಷಣ ಬಿಗಿತಾನಂತ. ಹಾಗಾಗಿ ಈ ಸರಿ ಯಾರಿಗೂ ನಗು ಅನ್ನೋದು ಯಾರಿಗೂ ಇಲ್ಲ. ಒಂದ್ಸರಿ ಸುಮ್ ಸುಮ್ಮನೆ ನಗ್ತಾ ಇರ್ತಾರೆ ಸುದೀಪ್ ಅವರು. ಎಷ್ಟೋ ಜನ ನಂಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಇವ್ರಿಗೆ ಏನು ನಗ್ತಾ ಇರ್ತಾರೆ, ಏನಕ್ಕೂ ಸಂಬಂಧನೇ ಇರಲ್ಲಪ್ಪ, ಅದೇನು ನಗ್ತಾರೆ ಅಂತ. ಅಂದ್ರೆ ಇನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ಬಿಗ್ ಬಾಸ್ ಓಟ್ನ ಪಬ್ಲಿಕ್ ತೋರಿಸ್ಬೇಕು, ಪ್ರತಿ ವಾರ ತೋರಿಸ್ಬೇಕು ಪಬ್ಲಿಕ್ ಮೇಲೆ. ಎತ್ತಾಕ್ ಪಡೆದು ಇದೊಂದು ದೊಡ್ಡ ಬಕ್ರ ಮಾಡ್ತಾರೆ ಬಿಗ್ ಬಾಸ್ ಅವರು, ದೊಡ್ಡ ಬಕ್ರ ಮಾಡ್ತಾರೆ ದೊಡ್ಡ. ಅವ್ರು ಒಂದು ಮುಟ್ಟಾಳ ಕೆಲಸ ಏನು ಮಾಡ್ತಾರೆ ಗೊತ್ತಾ, ನಮ್ಮ ಜೊತೆಗೆ ನಮ್ಮ ಫಾಲೋವರ್ಸು ನಮ್ಗೆ ಓಟ್ ಹಾಕ್ತಾರೆ ಅವ್ರನ್ನ ಕೂಡ ಸೋಲಿಸ್ತಾರೆ. ಇಲ್ಲ ಅದನ್ನ ಅವ್ರನ್ನೆಲ್ಲ ಸೋಲಿಸ್ಬಾರ್ದು, ಒಬ್ಬ ವ್ಯಕ್ತಿನ ಮಾತ್ರ ಆಚೆ ಕಳಿಸ್ಬೇಕು ಮೇಡಮ್. ಫಸ್ಟ್ ಪಾಯಿಂಟ್ ಅಪ್ಪ, ಫಸ್ಟ್ ಅದನ್ನ ಸೀರಿಯಸ್ ಆಗಿ ತಗೋಬಾರ್ದಿತ್ತು. ನಾವು ತಗೊಳ್ಳೇಬಾರ್ದಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇಡಿಯಟ್ ಫೂಲ್ ಓಕೆ ಕೀಪ್ ಲಿವಿಂಗ್ ಇನ್ ದಿ ಸೇಮ್ ಪ್ಯಾರಡೈಸ್ ಅಂತ ಹಾಕ್ಬೇಕು. ನೀವು ಎಷ್ಟು ಕರ್ಕೋಬೋ ಈ ಕಿಚ್ಚನ ಚಪ್ಪಾಳೆ ಬದಲು ಎಲ್ಲರೂ ದುಡ್ಡು ಕೊಡ್ಲಿರಿ. ಯಾರಿಗೆ ಬೇಕಾ ಚಪ್ಪಾಳೆ, ಯಾರಿಗೆ ಬೇಕಾ ಚಪ್ಪಾಳೆ? ನಾನು ಕೊಟ್ಟಿದ್ದೆ ನಿಮ್ಗೆ ತಗದನ್ನೇ ಬಂದಿಲ್ಲ, ಪಲ್ಲೆ ಬಿದ್ದೈತೆ. ಇವನಿಗೆ ಮಾತ್ರ ನಾನೇ ಕೈಯಾರೆ ನಿಂತ್ಕೊಂಡು ಮಠ ಹೊಡಿತೀನಿ, ಬಿಡಲ್ಲ. ಕೇಸ್ ಹಾಕಂದ್ರೆ ಅಕ್ಕ ಹೋಗಿ ಅಂತೀನಿ. ಇಲ್ಲೇನು ಹೇಳಿ ಇವನಿಗೆ, ಲೂಜ್ ಅವನು. ಇದೊಂಥರ ಅಪ್ಪ ಅಮ್ಮ ಚಾಕ್ಲೇಟ್ ಕೊಟ್ಟು ಬೆಳೆಸಿರೋ ಮಗು ಅದು. ನನಗಿದ್ರ ಒಂಥರ ಸಂತೋಷ.